ನಮಸ್ಕಾರ ಬೋಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರಿ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟು, ಪಾಕಿಸ್ತಾನದ ಮೊಹಮ್ಮದ್ ರಿಜ್ವಾನ್ ಅವರು ಮಾತಾಡಿದ್ದಾರೆ, ನಮಗೆ ಇಂಡಿಯಾನ ಸೋಲ್ಸೋದು ವರ್ಲ್ಡ್ ಕಪ್ ಅಲ್ಲಿ ದೊಡ್ಡ ವಿಷಯ ಏನಲ್ಲ, ಇಂಡಿಯಾನ ಸೋಲ್ಸಿದ್ರೆ ನಾವು ವರ್ಲ್ಡ್ ಕಪ್ ಗೆದ್ದಂಗೆ ಆಗೋದಿಲ್ಲ. ಸುಮಾರು ಜನ ಇಂಡಿಯನ್ಸ್ ಮಾತಾಡ್ತಿದ್ರೆ ಇಂಡಿಯಾನವರನ್ನು ಸೋಲ್ಸ್ಬಿಡ್ತಾರೆ, ಇವ್ರು ವರ್ಲ್ಡ್ ಕಪ್ ಗೆದ್ದಿರೋ ಫೀಲ್ ಅಲ್ಲೇ ಇರ್ತಾರೆ ಅನ್ನೋ ಥರ ಎಲ್ಲ ಮಾತಾಡ್ತಿರ್ತಾರೆ. ಬಟ್ ಅದು ಆ್ಯಕ್ಚುಲಿ ನಿಜ ಅಲ್ಲ. ಇಂಡಿಯಾನ ಸೋಲ್ಸೋದು ನಮಗೆ ಏನು ದೊಡ್ಡ ವಿಷಯ ಏನಲ್ಲ ಅನ್ನೋ ಥರ ಆ ಥರ ಮಾತಾಡಿದರೆ, ಇಂಡಿಯಾ ಸೋಲ್ಸೋದು ನಮಗೆ ಮ್ಯಾಟ್ರ್ ಅಲ್ಲ, ನಮಗೆ ವರ್ಲ್ಡ್ ಕಪ್ ಗೆಲ್ಲೋದು ಮೇನ್ ಮ್ಯಾಟ್ರು ಅಂತ. ಲಾಸ್ಟ್ ಟೈಮ್ ಹೆಂಗೆ ಹೆಂಗೆ ಎಲ್ಲೆಲ್ಲಿಂದ ಉಸ್ಲುಕೊಂಡು ಬಂದರು ಅಂತ ಗೊತ್ತಿರೋದು. ಇವ್ರು ಫೈನಲ್ಸ್ಗೆ ಇವ್ರು ಕ್ವಾಲಿಫೈಯೇ ಆಗೋದಿಲ್ಲ ಅಂತ ಹೋಗ್ಬಿಟ್ರು, ರನ್ ರೇಟ್ ಆಧಾರದ ಮೇಲೆಲ್ಲ ಕ್ವಾಲಿಫೈ ಆಗಿಬಿಟ್ಟು ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಉಸ್ಲುಕೊಂಡು ಹೋಗ್ಬಿಟ್ರು. ಸೊ ಏನೋ ಡ್ರೀಮಲ್ಲಿದ್ದಾರೆ. ಸೊ ಈ ವರ್ಷ ಏನಾಗುತ್ತೆ ಅಂತ ಗೊತ್ತಿಲ್ಲ ವರ್ಲ್ಡ್ ಕಪ್ಪಲ್ಲಿ. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕು ಅಷ್ಟೇ, ಗೊತ್ತಿಲ್ಲ. ಸುಮ್ಮನೆ ನಾವು ಅಂಡರ್ಎಸ್ಟಿಮೇಟು ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಲಾಸ್ಟ್ ಟೈಮು ಫೈನಲ್ಸ್ ಕೂಡ ಆಗಿದ್ರೆ T20 ವರ್ಲ್ಡ್ ಕಪ್ಪಲ್ಲಿ. ಸುಮ್ಮನೆ ಏನಕ್ಕೆ ಅಂಡರ್ಎಸ್ಟಿಮೇಟ್ ಮಾಡೋದು, ಪಾಪ ಅವರೇನೋ ಒಂದು ಗುಂಗಲ್ ಏನೇನೋ ಯೋಚನೆ ಮಾಡ್ತಿರೋ ಜೋರ್ ಜೋರಾಗೆ. ಸೊ ಅವ್ರ ಗುಂಗಲ್ ಅವ್ರು ಇರಲಿ ಅಂತ ಬಿಡಬೇಕು ಅಷ್ಟೇ. ನಿಮ್ಮ ಅಭಿಪ್ರಾಯ ಏನು ಮೊಹಮ್ಮದ್ ರಿಜ್ವಾನ್ ಅವರ ಸ್ಟೇಟ್ಮೆಂಟ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರು ಹೇಳಿದ್ರು ಇವರಿಗೆ ಇವ್ರಿಗೆ ವರ್ಲ್ಡ್ ಕಪ್ ಗೆಲ್ಲೋದು ಬೇಡ ಅಂತ, ಇವ್ರಿಗೆ ಏಮಿಲ್ಲ ವರ್ಲ್ಡ್ ಕಪ್ ಗೆಲ್ಲೋದಿಕ್ಕೆ ಅಂತ? ನಾ ಯಾರು ಹೇಳಿದ್ರು? ಅವರಾಗ ಅವರೇನು ಹೇಳ್ಕೊಂತಿದ್ರೆ ಓಪನ್ ಆಗಿ, ನಮಗೆ ಇಂಡಿಯಾನ ಸೋಲ್ಸಿದ್ರೆ ಮಾತ್ರ ವರ್ಲ್ಡ್ ಕಪ್ ಗೆದ್ದಂಗೆ ಅಲ್ಲ, ನಮಗೆ ವರ್ಲ್ಡ್ ಕಪ್ ಗೆದ್ದರೆ ವರ್ಲ್ಡ್ ಕಪ್ ಗೆದ್ದಂಗೆ ಅಂತ ಅವ್ರಿಗೆ ಅವರೇ ಅನ್ಕೊಂತಿದ್ರೆ ಅವ್ರಿಗೆ ಅವರೇನೆ ಮತ್ತೆ ಇದನ್ನು ಹೇಳ್ತಾ ಇದ್ರು ಅಷ್ಟೇ. ಅಪ್ಡೇಟ್ ನಂಬರ್ 2, ಫಾರ್ಮರ್ ಇಂಡಿಯನ್ ಚೀಫ್ ಸೆಲೆಕ್ಟರ್ ದಿಲೀಪ್ ವೆಂಗ್ ಸರ್ಕಾರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಇವ್ರು ಹೇಳೋ ಪ್ರಕಾರ ಲಾಸ್ಟ್ 5-6 ವರ್ಷದಿಂದ, ಸಾರಿ 6-7 ವರ್ಷದಿಂದ ಏನು ಸೆಲೆಕ್ಷನ್ ನಡೀತಿದೆ ಇಂಡಿಯನ್ ಟೀಮಲ್ಲಿ, ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋರು ಮಾಡುವಂಥ ಸೆಲೆಕ್ಷನ್ ಇದು. ತಲೆಯಲ್ಲಿ ಇವರಿಗೆ ಕ್ರಿಕೆಟಿಂಗ್ ನಾಲೆಡ್ಜು ಇಲ್ಲ, ಕ್ರಿಕೆಟಿಂಗ್ ಸೆನ್ಸು ಇಲ್ಲ, ಎಂಥದ್ದು ಇಲ್ಲ. ಅವ್ರನ್ನ ತೊಗೊಂಬಂದು ಕೂರಿಸಿದ್ದಾರೆ. ಸೊ ಅವ್ರು ಈ ಥರ ಸೆಲೆಕ್ಷನ್ ಮಾಡಿದ್ರೆ ಅದಕ್ಕೋಸ್ಕರನೇ ಇಂಡಿಯಾ ಕಳೆದ 10 ವರ್ಷದಿಂದ ICC ಬಣ್ಣ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಆ ಥರ ಸೆಲೆಕ್ಷನ್ ಮಾಡಿದರೆ ಗೊತ್ತಿದ್ದು ಡಬ್ಬಾ ಸೆಲೆಕ್ಷನ್ ಮಾಡಿದ್ದಾರೆ. ಇವಾಗ 2019 ವರ್ಲ್ಡ್ ಕಪ್ಪಲ್ಲಿ ವಿಜಯ್ ಶಂಕರ್ನ ಥರ ಆಗಿರ್ಬೋದು, ರಾಯುಡೂರ್ನ ಬಿಟ್ಟು. ಸೊ ಆ ಥರ ಸೆಲೆಕ್ಷನ್ ಎಲ್ಲ ಮಾಡಿದಿರಲ್ಲ. ಸೊ ಇದು ಇವರಿಗೆ ಸಿಕ್ಕಾಪಟ್ಟೆ ಹಲ್ಟ್ ಆಗಿದೆ. ಸೊ ಇವ್ರು ನಿಜಾನೇ ಹೇಳ್ತಿದ್ರೆ ಅಂತ ಅನ್ಸುತ್ತೆ, ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಆ ಥರ ಸೆಲೆಕ್ಷನ್ ಏನೋ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಿಸುತ್ತೆ ಪರ್ಸ್ನಲಿ 6-7 ವರ್ಷದಿಂದ ಈ ಥರ ಆಗ್ತಾ ಇರೋದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಪ್ಡೇಟ್ ನಂಬರ್ 3, ಸುಮಾರು ಜನ ಕೇಳ್ತಿದ್ರ ನಮ್ಮ ಇಂಡಿಯನ್ ಟೀಮ್ ಎಲ್ಲಿಗೂ ಕಳೆದೇ ಹೋಗ್ಬಿಟ್ಟಿದ್ರೆ ರೆಸ್ಟ್ ಆಗಂತಿದ್ರ ಆರಾಮಾಗಿ ಅಂತ ಕೇಳ್ತಿದ್ರ. ಜುಲೈ 3ನೇ ತಾರೀಕಿಂದ ಇವರು ಆಕ್ಟಿವ್ ಆಗ್ತಾರಂತೆ, ಜುಲೈ 3ನೇ ತಾರೀಕಿಂದ ಇವರು ಟೂರ್ ಮಾಡ್ತಾರಂತೆ. ಟೆಸ್ಟ್ ಟೀಮು ಟೂರ್ ಮಾಡುತ್ತೆ, ಅದಾದಮೇಲೆ ODI ಟೀಮ್ ಮತ್ತು T20 ಟೀಮು ಹೋಗುತ್ತೆ. ಸುಮ್ಮನೆ ಏನೋ ಕರ್ಕೊಂಡು ಹೋಗ್ಬೇಕು ಬೇಗ ಕೆರೆಬಿಯಾಗೆ. ಸೊ ಟೆಸ್ಟ್ ಟೀಮು ಮಾತ್ರ ಹೋಗುತ್ತಂತೆ ಜುಲೈ 3ನೇ ತಾರೀಕಿಗೆ ಕೆರೆಬಿಯಾಗೆ. ಸೊ ನೋಡೋಣ ಗುರು, 3ನೇ ತಾರೀಕವರೆಗೂ ಒಂಥರ ರೆಸ್ಟ್ ಅಂತಲೇ ಹೇಳಬೇಕು ಇಂಡಿಯನ್ ಟೀಮ್ಗೆ. ಅಪ್ಡೇಟ್ ನಂಬರ್ 4, ರವಿಚಂದ್ರನ್ ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ರಿಕೆಟ್ ಟೀಮ್ ಬಗ್ಗೆ. ಮುಂಚೆ ಎಲ್ಲ ಹೆಂಗಿತ್ತು ಒಂದು ಟೀಮ್ ಅಂತ ಅಂದರೆ, ಎಲ್ಲ ಪ್ಲೇಯರ್ಸ್ಗಳೆಲ್ಲ ಒಂಥರ ಫ್ರೆಂಡ್ಸ್ ಥರ ಇರ್ತಾ ಇದ್ರು. ಇವಾಗ ಹೆಂಗಿದೆ ಅಂತಂದರೆ, ಮುಂಚೆ ಎಲ್ಲ ಕುಚ್ಚಿಕ್ಕುಗಳ ಥರ ಇರ್ತಿದ್ರಲ್ಲ, ಇವಾಗ ಒಂಥರ ಕೊಲೀಗ್ಸ್ ಥರ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ, ಕೊಲೀಗ್ಸ್ ಥರ ಇದ್ದೀವಿ ನಾವು ಅಂತ ಹೇಳಿದರೆ, ಒಂಥರ ಕ್ರಿಕೆಟು ಎವಾಲ್ವ್ ಆಗಿದೆ, ಜೊತೆಗೆ ಆ ಫ್ರೆಂಡ್ಶಿಪ್ಪು ಆ ಒಂದು ಲಿಬರ್ಟಿ ಏನಿತ್ತು ಅದು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಇವ್ರಿಗೇನೋ ಪರ್ಸ್ನಲಿ ಅನಿಸ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಇವರು ಈ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನಿ ಕ್ರಿಕೆಟರ್ ಮೊಹಮ್ಮದ್ ಹ್ಯಾರಿಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇನಾದ್ರು ಕ್ರೀಸಲ್ಲಿ ಇತ್ತು ಅಂತಂದರೆ ರನ್ಸ್ಗಳ ಸುರಿಮಳೆ ಅಂತೂ ಖಂಡಿತ ಬರ್ತಾನೆ ಇರುತ್ತೆ. ಯಾಕಂದರೆ ಅವ್ರು ತಡದಾಡೋದು ನಿಂತಾಡೋದು ಎಲ್ಲ ಗೊತ್ತೇ ಇಲ್ಲ ಈ ಪ್ಲೇಯರ್ಗೆ. ಒಂಥರ ಸ್ಟ್ರೈಟ್ ಅವೇ ಒಂಥರ ಟಾಪ್ ಗಿಯರಲ್ಲಿ ಬ್ಯಾಟಿಂಗ್ ಆಡುವಂಥವ್ರು. ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಪ್ಲೇಯರ್ ಲೈಕ್ ರಿಷಬ್ ಪಂತು. ಸೊ ಇವ್ರನ್ನ ಒಂಥರ ರಿಷಬ್ ಪಂತ್ ಅವರಿಗೆ ಒಂಥರ ಕಂಪೇರ್ ಮಾಡ್ಕೊಂಡಿದ್ರೆ, ಹೌದು ರಿಷಬ್ ಪಂತು ಬೇರೆ ಥರನೇ, ಇವರು ಬೇರೆ ಥರನೇ ಆಡೋದು. ಬಟ್ ಆದರೂ ಕೂಡ ಪ್ಲೇಯರ್ ಲೈಕ್ ಮೊಹಮ್ಮದ್ ಹ್ಯಾರಿಸ್ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್ ಇನ್ ಆಲ್ ದ ಫಾರ್ಮ್ಯಾಟ್ಸ್ ಅಂತ ಹೇಳಿದ್ದಾರೆ. ಸೊ ಇವ್ರು ಹೇಳೋ ಪ್ರಕಾರ ಅವರು ಫಾಸ್ಟ್ ರೇಟಲ್ಲಿ ಆಡ್ತಾರೆ ಅನ್ನೋ ಮಾತ್ರಕ್ಕೆ ಬರೀ T20ಗೆ ಅವರು ಸೂಟೇಬಲ್ ಅಲ್ಲ, ಎಲ್ಲ ಫಾರ್ಮೆಟ್ಗೂ ಕೂಡ ಸೂಟೇಬಲ್ ಆಗುವಂಥ ಪ್ಲೇಯರು. ಯಾಕಂದರೆ ರಿಷಬ್ ಪಂತ್ ನೋಡಿ ಯಾವ ಥರ ಡಿಫ್ರೆನ್ಸ್ ಮಾಡಿದರೆ ಟೆಸ್ಟ್ ಫಾರ್ಮೆಟಲ್ಲೂ ಕೂಡ ಅಂತ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಅಂದರೆ ಇವ್ರು ಹೇಳೋ ಪ್ರಕಾರ ಇವ್ರು ಟೆಸ್ಟ್ ಫಾರ್ಮೆಟ್ಗೂ ಎಲಿಜಿಬಲ್ ಇದ್ದಾರೆ ಅಂತ. ಸೊ ಕಾದು ನೋಡೋಣ ಗುರು, ಈ ಫಾರ್ಮೆಟ್ಗಳಲ್ಲಿ ಯಾವ ಥರ ಪ್ರದರ್ಶನ ಕೊಡ್ತಾರೆ ಮೊಹಮ್ಮದ್ ಹ್ಯಾರಿಸ್ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾ.